ಓಕೆ ಫ್ರೆಂಡ್ಸ್, ಸೂಪರ್ ಆಗಿರುವಂತಹ ಹಾಡನ್ನ ನಾವು ನೋಡ್ಕೊಂಬಂದ್ವಿ. ನಮಗೆ ನೆಕ್ಸ್ಟ್ ಮೆಸೇಜ್ ಬಂದಿದ್ದು ಸೌದಿ ಅರೇಬಿಯಾದಿಂದ. ಸೌದಿ ಅರೇಬಿಯಾದಿಂದ ಯಾರು ಮಾಡ್ತಾರೆ? ಮಾಡಿದ್ರೆ ಜಾವೇದ್ ಅವ್ರು ಮಾಡಬೇಕು, ಅಥವಾ ಖುಷಿ ಅವ್ರು ಮಾಡಬೇಕು, ಇಲ್ಲ ಖತೀಬುಲಾ ಅವ್ರು ಮಾಡಬೇಕು, ಅಥವಾ ಇನ್ನೊಬ್ಬರು ಅದರೆ ಯಾರಪ್ಪ ಗೋಕಾಕ್ನವರು ಅವ್ರು ಮಾಡಬೇಕು. ಸೊ ಅವರಿಲ್ಲ ಅಂದರೆ ಯಾರು ಮಾಡಲ್ಲ ಸೌದಿಯಿಂದ. ಸೊ ಇವಾಗ ರೆಗ್ಯುಲರ್ ಸೌದಿಯಿಂದ ಮೆಸೇಜ್ ಮಾಡೋರು ಅವರೇ. ಸೊ ಇವಾಗ ನಮ್ಮ ಖತೀಬುಲ್ಲಾ ಸರ್ ಮತ್ತು ಖುಷಿ ಪೂಜಾರಿ ಮೇಡಮ್ ಇಬ್ಬರು ಸೇರಿಬಿಟ್ಟು ಡುವೇಟ್ ಡಬ್ ಸ್ಮ್ಯಾಶ್ ವಿಡಿಯೋ ಮಾಡಿಬಿಟ್ಟು ಕಳಿಸಿದ್ದಾರೆ, ತುಂಬ ಚೆನ್ನಾಗಿದೆ. ಖತೀಬುಲ್ಲಾ ಸರ್ ಮೆಸೇಜ್ ಮಾಡಿಬಿಟ್ಟು ಹೇಳಿದ್ರು, ಸರ್ ಖುಷಿ ಮೇಡಮ್ಮು ಮತ್ತು ನಾನು ಇಬ್ಬರು ಸೇರ್ಕೊಂಬಿಟ್ಟು ವೀಡಿಯೋ ಮಾಡಿದ್ವಿ, ಸ್ಯಾಡ್ ಆಗಿರುವಂತಹ ವೀಡಿಯೋ ಇದೆ ಸರ್, ತುಂಬ ಫೀಲಿಂಗ್ ಆಗಿರುವಂತಹ ವೀಡಿಯೋ ಇದೆ, ಕಳಿಸ್ಲ ಅಂತ ಕೇಳಿದ್ರು. ಕಳಿಸಿ ಸರ್, ನಾನು ಹಾಕ್ತೀನಿ ಅಂತ ಹೇಳಿದೆ. ಸೊ ಅಗೈನ್ ಕಳಿಸಿದ್ದಾರೆ, ಅಗೈನ್ ಇಬ್ಬರು ಸೇರಿಬಿಟ್ಟು ಮಾಡಿರುವಂತಹ ಡುವೇಟ್ ವೀಡಿಯೋ ಯಾವ ರೀತಿ ಇದೆ? ನಮ್ಮ ಖತೀಬುಲ್ಲಾ ಸರ್ ಮತ್ತು ನಮ್ಮ ಖುಷಿ ಪೂಜಾರಿ ಮೇಡಮ್ ಇಬ್ಬರು ಕೂಡ ಎಕ್ಸ್ಪರ್ಟ್ ಡಬ್ ಸ್ಪೇಸ್ ಮಾಡೋಕ್ಕೆ. ಸೊ ಇನ್ನೊಬ್ಬ ಎಕ್ಸ್ಪರ್ಟ್ ಇದ್ದಾರೆ, ಯಾರದು? ನಮ್ಮ ಜಾವೇದ್ ಸರ್, ಅವರು ಕೂಡ ಸೌದಿಯಲ್ಲೇ ಇರ್ತಾರೆ. ಸೊ ನಿಮ್ಮ ಈ ಫ್ರೆಂಡ್ಶಿಪ್ ಇದೇ ರೀತಿ ಇರಲಿ ಸರ್ ಯಾವಾಗಲೂ. ಸೊ ವೀಡಿಯೋ ಕಳಿಸಿದ್ದಾರೆ, ಮೊದಲನೇದಾಗಿ ನಮ್ಮ ಖತೀಬುಲ್ಲಾ ಸರ್ ಮತ್ತು ಖುಷಿ ಪೂಜಾರಿ ಮೇಡಮ್ ಏನು ಮಾಡಿದ್ದಾರೆ ನೋಡ್ಬೇಕು ತಾನೆ, ನಡ್ಕೊಂಬರೋಣ ಬನ್ನಿ. ವಾವ್, ಸೂಪರ್ ಆಗಿತ್ತು. ನಮ್ಮ ಖತೀಬುಲ್ಲಾ ಸರ್ ಮತ್ತು ಖುಷಿ ಪೂಜಾರಿ ಮೇಡಮ್ ಅವರು ಕಳಿಸಿರುವಂತಹ ವೀಡಿಯೋ, ಅವ್ರು ಮಾಡಿರುವಂತಹ ವೀಡಿಯೋ ಸೂಪರ್ ಆಗಿತ್ತು, ಹೌದಾ? ನಮ್ಮ ಖತೀಬುಲ್ಲಾ ಸರ್ ಡ್ರೈವರ್ ಆದರೆ ನಮ್ಮ ಖುಷಿ ಪೂಜಾರಿ ಮೇಡಮ್ ಬೇಬಿ ನರ್ಸ್, ಇಬ್ಬರು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಎಲ್ಲೇ ಇದ್ದರೂ ಕೂಡ ನಮ್ಮ ಭಾರತದ ಬಗೆಗಿನ ಒಂದು ಅಭಿಮಾನ, ಒಂದು ಪ್ರೀತಿ ಇಟ್ಕೊಂಡಿದ್ದಾರೆ ನಮ್ಮ ದೇಶದ ಬಗ್ಗೆ. ತುಂಬ ಗ್ರೇಟ್ ಸರ್, ನೀವೆಲ್ಲ ಗ್ರೇಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಇದ್ಬಿಟ್ಟು ನಮ್ಮ ದೇಶದ ಬಗ್ಗೆ ಅಷ್ಟೆಲ್ಲ ಪ್ರೀತಿ ಅಭಿಮಾನನ ಇಟ್ಕೊಂಡಿದ್ದೀರಾ. ಸೊ ಅಗೇನ್ ಖತೀಬುಲ್ಲಾ ಸರ್ ಹೇಳಿದ್ರು, ಸರ್ ಇದು ಸೆಕೆಂಡ್ ಟೈಮ್ ನಾನು ಕಳಿಸಿರೋ ಮೆಸೇಜು, ಫಸ್ಟ್ ಟೈಮ್ ಕೂಡ ನಿಮಗೊಂದು ಮೆಸೇಜ್ ಕಳಿಸಿದ್ದೆ, ನೀವು ಪ್ಲೇ ಮಾಡಿದ್ರಿ, ಆ ಮೆಸೇಜ್ನ ನಮ್ಮ ತಾಯಿಗೆ ತೋರಿಸ್ತೀನಿ ಅಂತ ಹೇಳಿದ್ದೆ. ಸೊ ಅಗೇನ್ ಅದು ಪ್ಲೇ ಆದಮೇಲೆ ಯೂಟ್ಯೂಬಲ್ಲಿರುವಂತಹ ಲಿಂಕ್ನ ನಾನು ನನ್ನ ಮನೆಗೆ ಕಳಿಸಿದೆ, ನನ್ನ ಅಪ್ಪ ಮತ್ತು ಅಮ್ಮ ನೋಡಿಬಿಟ್ಟು ಕಣ್ಣೀರು ಹಾಕ್ಬಿಟ್ರಿ ಸರ್, ತುಂಬ ಖುಷಿ ಆಯಿತು ಸರ್ ಅಂತ ಹೇಳಿದ್ರು, ಹೌದಾ? ಸೊ ಸೌದಿಯಲ್ಲಿ ಇದ್ಕೊಂಬಿಟ್ಟು ಏನೋ ವೀಡಿಯೋ ಕಾಲ್ ಮಾಡಿ ಕರೆಯಲ್ಲಿ ಮಾತಾಡದೆ ಬೇರೆ ಆಗುತ್ತೆ, ಬಟ್ ಅವ್ರ ಮಗ ಮಾಡಿರುವಂತಹ ಆ ಒಂದು ಆ್ಯಕ್ಟ್, ಒಂದು ಡಬ್ ಸ್ಮ್ಯಾಶ್ ವಿಡಿಯೋ, ಆ ಡಬ್ ಸ್ಮ್ಯಾಶಲ್ಲಿ ಏನಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅವ್ರ ಮಗ ಇದ್ದಾನೆ ಅನ್ನೋದು ಇಂಪಾರ್ಟೆಂಟು, ಹೌದಾ? ಸೊ ಯಾಕಂದರೆ ಒಂದು ಪೇರೆಂಟ್ಸಿಂದ ಒಬ್ಬ ಮಗ ದೂರ ಇರ್ತಾನೆ ಅಂದರೆ ಆ ಕಷ್ಟ ಅವರಿಗೆ ಗೊತ್ತು, ಒಂದು ಪೇರೆಂಟ್ಸಿಂದ ಒಬ್ಬ ಮಗ ದೂರ ಇರ್ತಾನೆ ಅಂದರೆ ಆ ಮಗನಿಗೆ ಗೊತ್ತು ಆ ಪೇರೆಂಟ್ಸ್ ವ್ಯಾಲ್ಯೂ ಏನನ್ನೋದು, ಹೌದಾ? ಸೊ ಪ್ರೀತಿಯಿಂದ ಸರ್ ಅಮ್ಮನಿಗೆ ತೋರಿಸ್ಬೇಕು ಸರ್, ಅಪ್ಪನಿಗೆ ತೋರಿಸ್ಬೇಕು, ಪ್ಲೇ ಮಾಡಿ ಅಂತ ಹೇಳಿದರು ನಮ್ಮ ಖತೀಬುಲ್ಲಾ ಸರ್, ಪ್ಲೇ ಮಾಡಿದ್ದೆ. ಸೊ ಅಗೇನ್ ಅವ್ರು ತೋರಿಸ್ರಂತೆ, ನಿತಿನ್ ಸರ್ ಥ್ಯಾಂಕ್ ಯು ಸೋ ಮಚ್, ನನ್ನ ಅಪ್ಪ ಅಮ್ಮ ವೀಡಿಯೋ ನೋಡಿಬಿಟ್ಟು ಕಣ್ಣೀರಿಟ್ಬಿಟ್ಟು ಸರ್. ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಅಮ್ಮ ಮತ್ತು ಅಪ್ಪ ಎಲ್ಲೇ ಇದ್ದರೂ ಕೂಡ ನಮ್ಮ ಖತೀಬುಲ್ಲಾ ಸರ್ದು ಪೇರೆಂಟ್ಸು ಯಾವಾಗಲೂ ಖುಷಿಯಾಗಿರಿ. ಸೊ ಇನ್ನೊಂದು ಹೇಳ್ತೀನಿ, ನಿಮ್ಮ ಮಗ ತುಂಬ ಗ್ರೇಟ್, ಸೊ ಸೌದಿಯಲ್ಲಿದ್ದಾರೆ, ಬಟ್ ಆ ಒಂದು ಗೌರವ, ಆ ಒಂದು ಪ್ರೀತಿ ಯಾವತ್ತೂ ಕಮ್ಮಿ ಆಗಿಲ್ಲ, ನಮ್ಮ ದೇಶದ ಬಗೆಗಿಂದ ಆಗಿರ್ಬೋದು, ಅವರ ಪೇರೆಂಟ್ಸ್ ಅಂದರೆ ನಿಮ್ಮ ಬಗೆಗಿಂದ ಆಗಿರ್ಬೋದು, ಹೌದಾ? ಸೊ ಅಗೇನ್ ನಮ್ಮ ಖುಷಿ ಮೇಡಮ್ ಅಂತೂ ಕ್ಯೂಟ್ ಆಗಿರುವಂತಹ ವೀಡಿಯೋಸ್ ಯಾವಾಗಲೂ ಕೂಡ ಮಾಡ್ತಾರೆ, ಇವತ್ತು ಕೂಡ ಮಾಡಿಬಿಟ್ಟು ಸೂಪರಾಗಿ ಕಳಿಸಿದ್ರು. ಈ ಇಬ್ಬರು ಕೂಡ ಸೂಪರಾಗಿ ಡುವೇಟ್ ವೀಡಿಯೋ ಮಾಡಿದ್ದಕ್ಕೆ
ಇಬ್ಬರಿಗೂ ಕೂಡ ಸೂಪರ್ ಆಗಿರುವಂತಹ ಒಂದು ಹಾಡು ಪ್ಲೇ ಮಾಡ್ಬೇಕು ತಾನೆ. ಇವಾಗ ಈ ನಿಚಿನ ಕಡೆಯಿಂದ ಎನ್ ಕೆ ಕಡೆಯಿಂದ ಒಂದು ಸೂಪರ್ ಆಗಿರುವಂತಹ ಹಾಡು ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಇವಾಗ ಪ್ಲೇ ಆಗ್ತಾ ಇದೆ, ನೋಡ್ಕೊಂಬನ್ನಿ.